teia, taca te tita langu teia. ಏನಂದ ನೀನು ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದೀಯ ಸಾರಿ ರಾಣಿ ನೀನು ಅಂತ ಗೊತ್ತಿರಲಿಲ್ಲ ಯಾರೋ ಬೇರೆವರು ಅಂತ ಬೈದ್ಬಿಟ್ಟೆ ಅದಕ್ಕೆ ಹಾಗೆಲ್ಲ ಮಾತಾಡಿದ್ದು ರಾಣಿ ನಿನ್ನ ಉಡುಗೆ ತೊಡುಗೆ ಎಲ್ಲ ತುಂಬಾ ಚೇಂಜ್ ಆಗಿದೆ ಕಣೆ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಿದೀಯ ಕಣೆ ಮತ್ತೆ ಇನ್ನೇನು ಇನ್ನಾಗ ಹಳ್ಳಿಗೂ ತರ ಇರಬೇಕಿತ್ತ ವೇಷ ಬದಲಾದ್ರು ಅಹಂಕಾರ ಬದಲಾಗಿಲ್ಲ ಅನ್ಸುತ್ತೆ ಅದು ನನ್ನ ರಕ್ತದಲ್ಲೇ ಬಂದಿದೆ ಅದ್ ನಾನ್ ಮಣ್ಣಾದಾಗ್ಲೆ ಅದು ಮಣ್ಣಾಗದು ನೀನ್ ಏನೇ ಆಗು ಹೇಗೆ ಇರು ಓಡಾಡುವಾಗ ಸ್ವಲ್ಪ ನೋಡ್ಕೊಂಡು ಓಡಾಡು ನಾನು ಇಷ್ಟು ಇಷ್ಟಪಟ್ಟು ರಂಗೋಲೆ ಬಿಡಿಸೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲ ಯಾವತ್ತೂ ಅರ್ಧ ಹಾಳ್ ಮಾಡ ಅಭ್ಯಾಸ ಇಲ್ಲ ಅದಕ್ಕೆ ಪೂರ್ತಿಯಾಗಿ ಹಾಳ್ ಮಾಡಿದೆ ಈಗ ಮತ್ತೆ ನೀಟಾಗಿ ಕ್ಲೀನ್ ಮಾಡಿ ಇನ್ನೊಂದ್ಸರಿ ರಂಗೋಲಿ ಹಾಕ್ಬಿಡು ಇವ್ಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಹುಚ್ಚುತ್ತರಲ್ಲಾಡಿದ್ರೆ ಇಷ್ಟ ಆಗಲ್ಲ ಸೊ ಪ್ಲೀಸ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಏನ ನೀನು ನಾನ್ ಬರ್ನಾದ್ರು ನೀನ್ ಹಾಗೆ ಇದ್ಯಾ ನೋಡು 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 ಈಗಲೂ ಹೇಗ್ ನನ್ ಮೇಲೆ ಕೋಪ ಮಾಡ್ಕೋತೀಯ ಪರವಾಗಿಲ್ಲ ಬಿಡು ನೀನ್ ಕೋಪ ಮಾಡ್ಕೊಂಡೆ ನಿನ್ ಯಾರು ನನ್ ಮೇಲೆ ಕೋಪ ಮಾಡ್ಕೋತಾರೆ ಸರಿ ನಿನ್ಗೋಸ್ಕರ ಪ್ರೀತಿಯಿಂದ ಗಿಫ್ಟ್ ತಂದಿದ್ದೀನಿ ನೋಡು ನನ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಎಲ್ಲೋ ಹೊರಗಡೆ ಹೋಗ್ಬೇಕು ನನಗೆ ಟೈಮು ಇಲ್ಲ ಸೊ ಪ್ಲೀಸ್ ಇಲ್ಲಿಂದ ಹೋಗು ಏನೋ ನೀನು ಎಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದೀನಿ ಒಂದ್ ನಿಮಿಷನಾದ್ರೂ ಪ್ರೀತಿಯನ್ನ ಮಾತಾಡಿಸ್ಬಾರ್ದ ಇದ್ರಿಂದ ನನಗೆ ತೊಂದರೆ ಆಗಿರೋದು
ಹೇಗೋ ನಿನ್ ಅಜ್ಜಿ ಮನೆಗೆ ಹೋಗ್ತೀಯ ಅಂತ ನಾನು ಆರಾಮಾಗಿದ್ದೆ, ಮತ್ತೆ ಬಂದು ಒಕ್ಕಿಸ್ಕೊಂಡಿದ್ಯಾ? ನನ್ ಹಿಂದೆ ಬರಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ಕೇಳಲ್ಲ ಅಲ್ವಾ? ಹೋಗಿಲ್ಲಿಂದ ಮೊದಲು ಅರುಣ್, ಈಗ ನಿನ್ ಹಿಂದೆ ಹೋಗಿಲ್ಲ ಅಂತಂದ್ರೆ ತೆಗೆದು ತಲೆಮೇಲೆ ಹಾಕ್ಬಿಡ್ತೀನಿ. ಇನ್ನು ಹೋಗಿಲ್ವಾ ನೀನು? ನೀನ್ ಹೋಗ್ತಾ ಇಲ್ವಾ? ಹೇಗೋ ಯಾರಿಗೂ ಗೊತ್ತಿಲ್ದಿರೋ ಒಂದ್ ದಿವ್ಸ ಕಳ್ದಾಯ್ತು. ಇದೇ ರೀತಿ ಎಷ್ಟ್ ದಿವ್ಸ ಅಂತ ನಾನ್ ಕದ್ದು ಮುಚ್ಚಿ ಇರೋದು. ಆ ರೌಡಿಗಳು ಕಣ್ಣಿಗೆ ನಾನ್ ಬಿದ್ರೆ ನನ್ನ ಸುಮ್ನೆ ಬಿಡಲ್ಲ, ಮತ್ತೆ ಹೆಂಗ್ಸ್ ಹತ್ರ ಕರ್ಕೊ ಹೋಗ್ತಾರೆ. ಅಲ್ಲಿ ಹೋದ್ರೆ ನಾನ್ ಮಾತ್ರ ಜೀವ ಸಹಿತ ಇರಲ್ಲ. ಇವಾಗ ಏನ್ ಮಾಡೋದು? ಜನ ನಮಸ್ತೆ. ನಮಸ್ಕಾರ ಕಣಪ್ಪ. ಅಷ್ಟಾಯ್ತಾ? ಆಯ್ತು ಹೇಳು, ನಿಂದು ಆಯ್ತಣ. ಜನ ನಮಸ್ತೆ. ನಮಸ್ಕಾರ ಕಣಪ್ಪ. ಅಷ್ಟಾಯ್ತಾ? ಆಯ್ತು ಹೇಳು, ನಿಂದು ಆಯ್ತಣ. ಯಾವಾಗ ಬಂದೆ? ಯಾಕೆ, ಏನಾಯ್ತು? ಬಂದವಳು ಖುಷಿಯಾಗಿರೋದ್ ಬಿಟ್ಟು ಇಸ್ಕೊತಿದ್ಯಲ್ಲ. ಇಲ್ಲಿ ಬರುವಾಗಿರೋ ಸಂತೋಷ ಬಂದ್ಮೇಲಿಲ್ಲ. ಯಾಕಾದ್ರೂ ಬಂದು ಅಂತ ಅನಿಸ್ತಿದೆ. ಅಲ್ಲೇ ಅಜ್ಜಿ ಮನೇಲೆ ಇರ್ಬೇಕಿತ್ತು. ಯಾಕೆ ಇಲ್ಲಿಗೆ ಅಂತದ್ ಏನೇ ಆಗಿದೆ? ಯಾರಾದ್ರೂ ಏನಾದ್ರು ಅಂದ್ರ? ಯಾರಮ್ಮ, ಆ ಅರುಣಿಂದಾನೆ ಇಷ್ಟೆಲ್ಲ ಬೇಜಾರು. ಅವನ್ನ ನೋಡ್ಬೇಕು, ಮಾತಾಡ್ಸ್ಬೇಕು, ಅವನ ಗಿಫ್ಟ್ ಕೊಡ್ಬೇಕು ಅಂತ ಎಷ್ಟ್ ಖುಷಿಯಿಂದ ಬಂದೆ ಗೊತ್ತಾ? ಆದ್ರೆ ಅವನನ್ ಕಡೆ ತಿರುಗು ನೋಡಲ್ಲ ಅಂತಾನ. ಮೊದ್ಲು ಹೇಗಿದ್ನೋ ಈಗ್ಲೂ ಹಾಗೆ ಇದಾನ. ನಾನ್ ನೋಡಿದ್ರೆ ಸಾಕು ಉರಿದು ಬೀಳ್ತಾನೆ. ನಾನಿಲ್ಲಿರಲ್ಲ, ನಾನ್ ಮತ್ತೆ ಅಜ್ಜಿ ಮನೆಗೆ ಹೋಗ್ತೀನಮ್ಮ. ಅಂತ ಕೆಲ್ಸ ಏನಾದ್ರು ಮಾಡ್ಬಿಟ್ಯಾ? ನೀ ಏನ್ ಬದಲಾವಣೆ ಆಗಿದೆ ಅಂತ ನೀನು ಗೊತ್ತಾ? ನಾನು ನಿಮ್ಮ ಮಕ್ಕಳ ಹತ್ರ ಹೋಗಿ ಅರುಣ್ ಪಾಸ್ ಆದ್ಮೇಲಿಂದ ನಮ್ ರಾಣಿನ ಕೊಟ್ಟು ಅವನ ಮದ್ವೆ ಮಾಡೋಣ ಅಂತ ಹೇಳಿದೆ.
ಹೋಗಿ ಮೀನಾಕ್ಷಿ ಹತ್ರ ಮಾತಾಡಿ ಅಂತ. ಅವರು ಹೋಗಿ ಮೀನಾಕ್ಷಿ ಹತ್ರ ಮಾತಾಡಿದ್ದಾರೆ. ಮೀನಾಕ್ಷಿ ಅದು ಕೊಟ್ಕೊಂಡಿದ್ದಾಳೆ. ಆದ್ರೆ ಅರುಣ್ನ ಕೇಳಬೇಕು ಅಂತಂದು ಆಮೇಲೆ ಅರುಣ್ ಹತ್ರ ಅವ್ರು ಮಾತಾಡಿದಕ್ಕೆ ಅವ್ನು ಹಾಸ್ಪಿಟಲ್ ಕಟ್ಟಿಸೋ ತನಕ ಮದ್ವೆ ಬೇಡ ಅಂತ ಹೇಳಿದ್ದಾನೆ. ಮೀನಾಕ್ಷಿ ಅದನ್ನ ಬಂದು ನಮ್ಮ ಹತ್ರ ಹೇಳಿದ್ದಾಳೆ. ಈಗ ಅರ್ಜುನ್ ಹಾಸ್ಪಿಟ್ಲಿಗೆ ಕಟ್ಟಿದ್ಮೇಲೆ ನಿಮ್ಗೂ ಅರುಣ್ಗೂ ಮದ್ವೆ. ಮಾಮ್ ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ನಿನ್ ಅತ್ತೆ ಹತ್ರ ನಮ್ಮಿಬ್ರು ಮದ್ವೆ ವಿಷಯ ಮಾತಾಡಿದ್ಯಾ? ಹೌದು ಕಣೆ, ನಾವಿಬ್ರು ಹೋಗಿ ಮಾತಾಡಿದ್ವಿ. ಅದಕ್ಕೆ ಮೀನಾಕ್ಷಿ ಒಪ್ಪಿಗೆನೂ ಇದೆ. ಹಿಂದಲಿಂದ ಯಾವ ಭಯನೂ ಇಲ್ಲ. ನೀನ್ ಹೋಗಿ ನಿನ್ ಪ್ರೀತಿನ ನೇರವಾಗಿ ಹೇಳ್ಕೋಬಹುದು. ಇಷ್ಟು ಫ್ರೀಡಮ್ ಸಿಕ್ತಲ್ಲ, ಸಾಕು ಬಿಡು ಮಾಮ್. ಆಮೇಲೆ ಈ ರಾಣಿ ಏನು ಅಂತ ಅರುಣಿಗೆ ತೋರಿಸ್ತೀನಿ. ಅವ್ನ್ ಹೇಗ್ ನನ್ ಪ್ರೀತಿ ಬಳಲ್ ಬೀಳಲ್ವೋ ನಾನು ನೋಡ್ತೀನಿ. ಇದು ನನ್ ಮಗಳಂದ್ರೆ ಹತ್ರ ಹೋಗಿ ಕ್ಷಮೆ ಕೇಳ್ಬಿಡ್ಲ. ಈಗ ನನ್ಗ ಅವರೇ ದಿಕ್ಕು. ಇಷ್ಟು ದಿವಸ ಅವರಿಂದ ದೂರ ಹೋಗಿ ತಪ್ಪು ಮಾಡಿದ್ದೀನಿ. ನನ್ನಿಂದ ಅವ್ರಿಗೆ ತುಂಬಾ ಅವಮಾನ ಆಗಿದೆ. ಅದನ್ನೆಲ್ಲ ಸರಿ ಮಾಡಬೇಕು ಅಂದ್ರೆ ನಾನು ನನ್ನ ತಪ್ಪನ್ನ ಒಪ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಬಗ್ಗೆ ಯಾರು ಭಯ ಪಡಬೇಡಿ, ಹಾಗೆ ಸುಳ್ಳು ವದಂತಿನ ನಂಬೇಡಿ. ನಮ್ಮ ಮುಂಜಾಗ್ರತೆ ಕ್ರಮಗಳಿಂದ ರೋಗ ಹರಡದನ್ನ ತಡೆಯಬಹುದು. ಸೋಪು ಅಥವಾ ಹ್ಯಾಂಡ್ ವಾಶ್ ನಿಂದ ಕೈ ತೊಳಿರಿ, ಹಾಗೆ ಮುಖ ಭಾಗಗಳನ್ನ ಪದೇ ಪದೇ ಮುದ್ಕೋಬೇಡಿ. ಕೈ ತೊಳಿ ಅವಕಾಶ ಇಲ್ಲದೆ ಇದ್ದಾಗ ಆಲ್ಕೋಹಾಲ್ ಮಿಶ್ರಿತ ಸ್ಯಾನಿಟೈಸರ್ ಅನ್ನು ಬಳಸಿ. ಕೆಮ್ಮು ಅಥವಾ ಸೀನು ಬಂದಾಗ ಟಿಶ್ಯೂ ಪೇಪರ್ ಇಂದ ಮುಖ ಮುಚ್ಕೊಳ್ಳಿ. ದಯವಿಟ್ಟು ಕೇರ್ಫುಲ್ ಆಗಿರಿ. ಜನ ಊರಲ್ಲಿ ಮಾಂಸ ನೋದಾಗಿತ್ತು. ಮಾಂಸ ಯಾವ ಮಾಂಸ ರಾಮು? ಏನ್ ಕೇಳ್ತೀನಿ ನಟರಾಜಣ್ಣ, ನಿಮ್ ದೊಡ್ಡ ಮಗ್ಳು ಮಾನಸ? ನನ್ಗೆ ದೊಡ್ಡ ಮಗ್ಳು ಯಾರು ಇಲ್ಲ, ನನಗಿರೋದು ಒಬ್ಳೆ ಮಗ್ಳು ಮೀರಾ. ಹೇಳ್ತಾ ಇರೋ ಮಾನಸ ಅದ್ ಯಾವಳ ನನಗ್ ಗೊತ್ತಿಲ್ಲ. ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಹೇಗ್ ನಡ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ತುಂಬಾ ಸತ್ಯವಾದ ಮಾತು. ಕರೋನಾ ತಂದಿಟ್ಟಿರೋ ಸಂಕಷ್ಟದಿಂದ ನಾವೆಲ್ಲರೂ ತುಂಬಾ ಜವಾಬ್ದಾರಿತವಾಗಿ ನಡ್ಕೊಳ್ಳೋಣ. ಪ್ರಧಾನಿಯವರ April 14 ಲಾಕ್ಡೌನ್ ಆದೇಶನ ನಾವೆಲ್ಲರೂ ತಪ್ಪದೆ ಪಾಲಿಸೋಣ, ಯಾಕೆಂದ್ರೆ ಇದು ಮನುಷ್ಯ ಕುಲಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿರುವಂತ ಒಂದು ಉದ್ದೇಶ. ಸೊ ನಾವೆಲ್ಲರೂ ಮನೆಯಲ್ಲೇ ಇರೋಣ, ಕರೋನಾ ವಿರುದ್ಧ ಗೆಲ್ಲೋಣ. ಸ್ಟೇ ಹೋಮ್ ಸ್ಟೇ ಸೇಫ್, ಹಾಗೆ ಸ್ಟಾರ್ ಸುವರ್ಣ ವಾಹಿನಿಯ ಎಲ್ಲಾ ಧಾರಾವಾಹಿಗಳನ್ನು ವೀಕ್ಷಿಸಿ, ಜೊತೆಗೆ ನಮ್ಮ ಅರಮನೆಗಳ ಧಾರಾವಾಹಿ ಸೋಮವಾರದಿಂದ ಶನಿವಾರದವರೆಗೂ ಮಧ್ಯಾಹ್ನ 2 ಗಂಟೆಗೆ ಬರುತ್ತೆ. ನೀವೆಲ್ಲರೂ ತಪ್ಪದೆ ನೋಡಿ, ಮನೆಯಲ್ಲೇ ಇರಿ, ಸ್ಟೇ ಹೋಮ್ ಸ್ಟೇ ಸೇಫ್. ನಿನ್ನೆ ಅವಳನ್ನ ದೇವಸ್ಥಾನದಲ್ಲಿ ನೋಡಿದ ಹಾಗಿತ್ತು, ನನ್ನ ಹತ್ರ ಬಂದಿದ್ದಾಳೆ ಅಂತ ಕೇಳಿದ್ವಿ ಅಷ್ಟೇ. ನನ್ನ ಮುಖ ತೋರಿಸೋ ಧೈರ್ಯ ಇದೆಯಾ ಅವಳಿಗೆ? ಮುಂದೆ ಏನಾದ್ರೂ ಬರಲಿ, ಮಚ್ಚು ತಗೊಂಡು ಕೊಚ್ಚಾಕ್ಬಿಡ್ತೀನಿ.